ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ಗಣಿತ ಪಾಠದಲ್ಲಿ ಇರುವಂತಹ ಮೊದಲನೇ ಪಾಠ ಸಂಖ್ಯಾ ಪದ್ಧತಿ ಎಂಬ ಪಾಠದಲ್ಲಿ ನಾವು ಸಂಖ್ಯೆ ರೇಖೆ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಹೇಗೆ ಗುರುತಿಸಬಹುದು ಅನ್ನೋದನ್ನು ನೋಡೋಣ. ಅದರಲ್ಲಿ ನಾವು ಅನುಕ್ರಮ ವರ್ಧನ ವಿಧಾನದಿಂದ ಅಂದ್ರೆ ಸಕ್ಸೆಸಿವ್ ಮ್ಯಾಗ್ನಿಫಿಕೇಶನ್ ಮೆಥಡ್ ಅಲ್ಲಿ ನಾವು ಯಾವ್ದಾದ್ರು ಒಂದು ವಾಸ್ತವ ಸಂಖ್ಯೆಗಳನ್ನ ಗುರುತಿಸೋಣ. ನೋಡಿ, ನಾವು ಸಂಖ್ಯೆ ರೇಖೆ ಮೇಲೆ ಸ್ವಾಭಾವಿಕ ಸಂಖ್ಯೆಗಳನ್ನ ಗುರುತಿಸಬಹುದು, ಸುಲಭವಾಗಿ ಗುರುತಿಸಬಹುದು, ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆ ಜೊತೆ ಸೊನ್ನೆಯನ್ನು ಸೇರಿಕೊಂಡ್ರೆ ಅದು ಪೂರ್ಣ ಸಂಖ್ಯೆ ಆಗ್ತದೆ. ಆ ನಂತರದಲ್ಲಿ -1, -2, -3 ಈ ತರದ್ದೆಲ್ಲ ಸೇರ್ಕೊಂತು ಅಂದ್ರೆ ಅದನ್ನ ನಾವು ಇಂಟಿಜರ್ಸ್ ಅಥವಾ ಪೂರ್ಣಾಂಕಗಳು ಅಂತ ಕರಿತೀವಿ. ಇದೇ ಪ್ರಕಾರವಾಗಿ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸಬಹುದು. ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸಿದ್ವಿ, ಅಭಾಗಲಬ್ಧ ಸಂಖ್ಯೆಗಳನ್ನು ಸಹ ನಾವು ವರ್ಗಮೂಲ ಸುರುಳಿ ವಿಧಾನಗಳಲ್ಲಿ ಅನೇಕ ವಿಧಾನಗಳಲ್ಲಿ ನಾವು ಅಭಾಗಲಬ್ಧ ಸಂಖ್ಯೆಗಳನ್ನು ಸಹ ಗುರುತಿಸಿದ್ದೀವಿ. ಈಗ ಅದರ ಮುಂದುವರೆದ ಭಾಗ ಏನಪ್ಪಾ ಅಂದ್ರೆ ಅನುಕ್ರಮ ವಿಧಾನದಿಂದ ನಾವು 3.765 ಒಂದು ಸಂಖ್ಯೆಯನ್ನ ನಾವು ಗುರುತಿಸ್ತಿದ್ವಿ. ಈಗ ನೋಡಿ, ಮೊದಲನೇದಾಗಿ ಇದೊಂದು ಸಂಖ್ಯೆ ರೇಖೆ ಮೇಲೆ ನಾವು 0, 1, 2, 3, 4, 5 ಎಲ್ಲ ಇದೆ. ಈಗ ನೋಡಿ, 3 ಮತ್ತು 4 ಇದರ ನಡುವಿಂದ ನೋಡೋಣ. ಇದು 3.1, 3.2, 3.3, 3.4, 3.5, 3.6, 3.7, 3.8, 3.9, 3.10 ಅಂದ್ರೆ 3.10 ಅಂದ್ರೆ 4 ಅಂತ. ಆ 4 ಇಷ್ಟು ಪಾಯಿಂಟ್ಗಳನ್ನ ಗುರುತಿಸಬಹುದು. ಈಗ ಇಲ್ಲಿ 3.7 ಅಂದ್ರೆ ಏನು ಬಂತು? 3.5, 3.6, 3.7 3.7 ನಂತರದಲ್ಲಿ ಏನಿದೆ? 3.76 ಇದೆ. ಆ ಅಂಕಿ ಏನು ಬರುತ್ತೆ, ಆ ದಶಮಾಂಶ ರೂಪದ ಇಲ್ಲೆಲ್ಲೋ ಅಡಗಿದೆ ಅದು 3.76 ಇದು. ಇದನ್ನ ನಾವು ಅನುಕ್ರಮ ವರ್ಧನೆಯಿಂದ ಮ್ಯಾಗ್ನಿಫಿಕೇಶನ್ ಇಂದ ಅಂದ್ರೆ ಸುಲಭವಾಗಿ ತಿಳ್ಕೋಬೇಕಂದ್ರೆ ಒಂದು ಜೂಮ್ ಮಾಡೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಈ ಭಾಗದಲ್ಲಿ ನಾವು ಜೂಮ್ ಮಾಡೋಣ, ಈ ಭಾಗದಲ್ಲಿ ಜೂಮ್ ಮಾಡಿ ಅದನ್ನ ಇಲ್ಲಿ ಬರೆಯಿಕೊಳ್ಳೋಣ. ಇಲ್ಲಿ ಬರ್ಕೊಂಡಾಗ ಏನಾಗುತ್ತೆ ನೋಡಿ, ಇದನ್ನ ನಾನು 3.0, ಇದನ್ನ 3.1, 3.2, 3.3, 3.4, 3.5, 3.6, 3.7, 3.8, 3.9, 4.0, 39, 4.0 ಈ ತರ ಬರ್ಕೊಂಡಾಗ ಇಲ್ಲಿ ನೋಡಿ 3.7 ಎಲ್ಲಿ ಬರುತ್ತೆ? ಇಲ್ಲಿ ಕಾಣುತ್ತೆ 3.7. 3.8 ಇಲ್ಲಿ ಕಂಡು ಬರುತ್ತೆ. ಇವೆರಡರ ನಡುವೆ ಇಲ್ಲಿ ಅಡಗಿದೆ ಮತ್ತದು 3.765 ಅನ್ನೋದು. ಹಾಗಾಗಿ ಇಲ್ಲಿ ನಾವು 3.71, 3.72, 3.73 ಹೀಗೆ ಅಂತ ನಡೀತ ನಾವು ಇಲ್ಲಿ ಮತ್ತೊಮ್ಮೆ ನಾವು ಜೂಮ್ ಮಾಡೋಣ. ನಾವಿಲ್ಲಿ ಭೂತ ಕನ್ನಡಿಯಲ್ಲಿ ಮತ್ತೊಮ್ಮೆ ಪರೀಕ್ಷೆಯನ್ನು ಮಾಡಿದಾಗ ಆಗ ನಮಗೆ ಇಲ್ಲಿ ಬರ್ಕೊಳಕ್ ಬರುತ್ತೆ ನೋಡಿ, 3.70 ಇದು, 3.71, 3.72, 3.73, 3.74, 3.75, 3.76, 3.77, 3.78, 3.79, 3.80 ಅಂದ್ರೆ 3.80 ಇಷ್ಟ ಆಗಿದೆ. ಈಗ ಇಲ್ಲಿ 3.77 ಏನು ಬರುತ್ತೆ ನೋಡಿ, 3.76 ಇದನ್ನೇ ನಾವು ಗಮನಿಸ್ತಾ ಇರಬೇಕು. 3.76 ಇಲ್ಲಿ ಬರುತ್ತೆ, 3.77 ಇಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಈ ವಾಸ್ತವ ಸಂಖ್ಯೆ ಕೊಟ್ಟಿರುವ ಸಂಖ್ಯೆ ಅಡಗಿರೋದು ಈ ಜಾಗದಲ್ಲಿ. ಹಾಗಾಗಿ ಇದನ್ನ ಮತ್ತೊಂದು ಸತಿ ಈ ಭಾಗವನ್ನ ನಾವು ಮತ್ತೊಂದು ಸತಿ ನಾವು ಅನುಕ್ರಮ ವರ್ಧನೆ ಮಾಡೋಣ, ವರ್ಧಿಸೋಣ ಈ ಜಾಗವನ್ನ, ಜೂಮ್ ಮಾಡೋಣ. ಈಗ ಏನಾಗುತ್ತೆ ನೋಡೋಣ, 3.765 ಈಗ ಮುಂದುವರೆದ ಭಾಗ ನೋಡೋಣ. ಇದನ್ನ ನಾನು 3.760 ಎಂದು ತೆಗೆದುಕೊಳ್ತೀನಿ. ನಂತರದಲ್ಲಿ 3.76, ನಂತರದಲ್ಲಿ 3.762, 3.763, 3.764, 3.765, 3.766, 3.767, 3.768, 3.769, 3.770, 70, 68, 69, 70. ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಬರೀತಾ ಹೋದಾಗ ನೋಡಿ ಗಮನಿಸ್ಬೋದು, 3.765 ಎಲ್ಲಿ ಬರುತ್ತೆ ಈಗ, 3.765 ಇಲ್ಲಿ ಬರ್ತಾ ಇದೆ. ನಾವು ನಮಗೆ ಬೇಕಿದ್ದಂತ
ಇರುವಂತಹ ವಾಸ್ತವ ಸಂಖ್ಯೆ ಇಲ್ಲಿ ಸಿಕ್ಕಾಗಿದೆ, 3.765 ಸಿಕ್ಕಿದೆ. ನೋಡಿ, 3 ರಿಂದ 4 ನಡುವೆ ಇದ್ದಂತಹ ಇದೊಂದು ಸಂಖ್ಯೆಯನ್ನು ನಾವು ಅನೇಕ ಬಾರಿ ನಾವು ಅದನ್ನ ಅನುಕ್ರಮ ವರ್ಧನ ವಿಧಾನ ಅಂತಂದ್ರೆ ಮ್ಯಾಗ್ನಿಫಿಕೇಶನ್ ಮಾಡ್ಕೋತಾ ಅದನ್ನ ದೊಡ್ಡದಾಗಿ ನೋಡ್ತಾ ಭೂತ ಕನ್ನಡಿ ರೂಪದಲ್ಲೇ ನೋಡ್ತಾ ಜೂಮ್ ಮಾಡುವ ರೂಪದಲ್ಲಿ ನೋಡ್ತಾ ನಾವು ಅದನ್ನ ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸುತ್ತಾ ಆ 3.765 ನಾವು ಸಂಖ್ಯೆ ರೇಖೆ ಮೇಲೆ ಗುರುತಿಸಲು ಸಾಧ್ಯವಾಗಿದೆ. ಇದೇ ವಿಧಾನವನ್ನ ನಾವು ಅನುಕ್ರಮ ವರ್ಧನ ವಿಧಾನ ಅದರ ಆಧಾರದ ಮೇಲೆ ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಧನ್ಯವಾದ.